ಬಿ ಟಿ ನ್ಯೂಸ್ ಫೇಸ್ಬುಕ್ ಲೈವ್ಗೆ ಸ್ವಾಗತ ನಾನು ಹರೀಶ್ ಪುತ್ರನ್ ಎಲೆಕ್ಷನ್ ಶುರುವಾಗ್ತಾ ಇದೆ ಇನ್ನು ಕೇವಲ ನಲವತ್ತರಿಂದ ನಲವತ್ತೈದು ದಿವಸ ಅಷ್ಟೇ ಉಳ್ಕೊಂಡಿರೋದು ಐದು ವರ್ಷಕ್ಕೊಂದ್ಸಲ ನಮ್ಮ ಮತವನ್ನು ಚಲಾಯಿಸೋದಕ್ಕೆ ನಮ್ಮ ಹಕ್ಕನ್ನು ಚಲಾಯಿಸೋಕ್ಕೆ ಬರುವಂತಹ ದಿನ ಅದು ನಮ್ಮ ಮತದಾರರ ಒಂದು ಹಬ್ಬ ಈ ಸಂದರ್ಭದಲ್ಲಿ ನಮಗೆ ಕೊಟ್ಟಿರುವಂಥ ಹಕ್ಕೇನಿದೆ ನಮ್ಮನ್ನು ಯಾರು ಯಾರನ್ನು ನಾವು ಆಯ್ಕೆ ಮಾಡಬೇಕು ಅನ್ನುವಂಥ ಹಕ್ಕು ಅದನ್ನು ಸಂಪೂರ್ಣವಾಗಿ ಸ್ವತಂತ್ರವಾಗಿ ಬಳಸುವಂಥ ಅಧಿಕಾರ ನಮ್ಮೆಲ್ಲರಿಗೂ ಕೂಡ ಇದೆ ನಾವು ಇಲ್ಲಿವರೆಗೂ ಕೂಡ ಸಾಕಷ್ಟು ಜನರನ್ನ ಜನಪ್ರತಿನಿಧಿಗಳನ್ನ ನೋಡ್ಕೊಂಡು ಬರ್ತಾನಿದ್ದೀವಿ ಬೇರೆ ಬೇರೆ ವಿಚಾರಗಳನ್ನು ಅವ್ರ ಬಗ್ಗೆ ಗಾಸಿಪ್ಗಳು ಅಥವಾ ಪ್ರಕರಣಗಳು ಅದು ಇದು ಅಂತ ಒಂದಷ್ಟು ಕೇಳ್ಕೊಂಡು ಬರ್ತೇವೆ ರಾಜಕಾರಣಿಗಳಂದರೆ ಇವತ್ತು ಹೆಂಗಾಗಿದೆ ಅಂತ ಅಸಹ್ಯ ಪಡುವ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜಕಾರಣಿಗಳಂದರೆ ಅಂತಹ ಪರಿಸ್ಥಿತಿಯಲ್ಲಿ ಅಂತಹ ಸ್ಥಿತಿಯಲ್ಲಿ ಇವತ್ತು ನಿಜವಾಗ್ಲೂ ಕೂಡ ಯಾರು ಸೇವೆ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅವರಿಗೆ ರಾಜಕೀಯಕ್ಕೆ ಬರೋದು ಕಷ್ಟ ಆಗ್ತಾ ಇದೆ ಭಾಳ ಕಷ್ಟ ಆಗ್ತಾ ಇದೆ ಇವತ್ತು ಯಾಕಂತಂದರೆ ಹಣ ಹೆಂಡ ಇನ್ನು ಮತ್ತಿತರ ಆಮಿಷಗಳ ಮಧ್ಯೆ ನಿಜವಾಗ್ಲೂ ಕೂಡ ನಾನು ಸೇವೆ ಮಾಡಬೇಕು ಬಡವರ ಸೇವೆ ಮಾಡಬೇಕು ಏನೋ ಒಂದು ಕ್ರಾಂತಿಯನ್ನು ಮಾಡಬೇಕು ನಾನು ಅಂತ ಹೇಳಿ ಬರುವಂಥವರ ಸಂಖ್ಯೆ ಕಡಿಮೆ ಆಗ್ತಿದೆ ಯಾಕಂದರೆ ರಾಜಕೀಯ ಎಂಟ್ರಿ ಕೊಡೋದಕ್ಕೆ ಕಷ್ಟ ಆಗ್ತಾ ಇದೆ ಅದೆಲ್ಲದರ ಮಧ್ಯೆ ಇವತ್ತು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಚಿರಪರಿಚಿತರಾಗಿರುವಂತಹ ಒಬ್ಬ ವ್ಯಕ್ತಿ ಇಲ್ಲಿಯವರೆಗೂ ಕೂಡ ನೀವು ಅವರ ಸೇವೆಯನ್ನು ನೋಡಿದ್ದೀರಿ ಅವರ ವೈದ್ಯಕೀಯ ರಂಗದಲ್ಲಿ ಅವರ ಸೇವೆಯನ್ನು ನೋಡಿದ್ದೀರಿ ಖ್ಯಾತ ವೈದ್ಯರು ಅವರು ಈಗ ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಯಾಕೆಂದರೆ ಹಲವಾರು ವಿಚಾರಗಳನ್ನು ಅವರು ಇಲ್ಲಿಯವರೆಗೂ ನೋಡಿದಂತಹ ಹಲವಾರು ಸಮಸ್ಯೆಗಳನ್ನು ಅವರ ಕ್ಷೇತ್ರದಲ್ಲಿದ್ದಂಥ ಸಮಸ್ಯೆಗಳು ಎಲ್ಲವನ್ನು ಬಗೆಹರಿಸಬೇಕು ಇದು ರಾಜಕಾರಣಿಗಳಿಂದ ಅಥವಾ ಈಗಿರುವಂಥ ರಾಜಕಾರಣಿಗಳಿಂದ ಆಗೋದು ಸಾಧ್ಯ ಇಲ್ಲ ಹಾಗಾಗಿ ಇದನ್ನ ನನ್ನ ಪ್ರಯತ್ನದಲ್ಲಿ ನಾನು ಮಾಡಬೇಕು ಅಂತೇಳಿ ಈಗಾಗಲೇ ಹಲವಾರು ಸೇವೆಯನ್ನು ಮಾಡ್ತಾ ಇದ್ದಾರೆ ವೈದ್ಯಕೀಯ ಕ್ಷೇತ್ರದಲ್ಲಂತೂ ಅವರು ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ ಅವರು ಎಲ್ರಿಗೂ ಕೂಡ ಇಡೀ ನಾಡಿಗೆ ಚಿರಪರಿಚಿತ ಆದಂಥವ್ರು ಅವ್ರನ್ನ ನನ್ನ ಮೊದಲಿಗೆ ನಮ್ಮ ಫೇಸ್ಬುಕ್ ಲೈವ್ಗೆ ಸ್ವಾಗತ ಮಾಡ್ತೀನಿ ಡಾಕ್ಟರ್ ಆಂಜನಪ್ಪ ಅವರು ಖ್ಯಾತ ವೈದ್ಯರು ಮತ್ತು ಒಕ್ಕಲಿಗರ ಸಂಘದ ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹರೀಶ್ ನನಗೆ ಭಾಳ ಹೆಮ್ಮೆ ಅನಿಸೋದು ಅಂದರೆ ಇವತ್ತು ನನ್ನನ್ನು ಇವತ್ತು ಕಳೆದ ನಲವತ್ತು ವರ್ಷದಿಂದ ನಾನು ಬೆಂಗಳೂರಿನಲ್ಲಿ ವೈದ್ಯಕೀಯ ಸೇವೆಯಲ್ಲಿದ್ದೇನೆ ಅನೇಕ ಮೆಡಿಕಲ್ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗಿದ್ದೆ ನನ್ನ ಸೇವೆಯನ್ನು ಬಹಳ ಜನ ಗುರುತಿಸಿದ್ದು ಕೋವಿಡ್ ಸಮಯದಲ್ಲಿ ಕಳೆದ ಎರಡು ವರ್ಷದಿಂದ ಎಲ್ಲೋದ್ರೂ ಜನ ಡಾಕ್ಟ್ರೇ ನನಗೆ ಧೈರ್ಯ ಕೊಟ್ಟರೆ ಅಂತ ಈ ಸೇವೆಯನ್ನು ಜನರಿಗೆ ತಲುಪಿಸಿದ್ದು ಮಾಧ್ಯಮಗಳು ಅದರೊಳಗೆ ಬಿ ಟಿ ವಿಯಲ್ಲಿ ನಾನು ಸಾಕಷ್ಟು ಸಾರಿ ನಿಮ್ಮೊಟ್ಟಿಗೇನೆ ಕೂತು ಮಾತನಾಡಿದ್ದೇನೆ ಆ ಹೆಮ್ಮೆಯಿಂದ ಇವತ್ತು ನಿಮ್ಮ ಮುಂದೆ ನಿಂತು ನಾನು ಮಾತಾಡ್ತಿದ್ದೀನಿ ಈ ಬರುವ ಚುನಾವಣೆಯಲ್ಲಿ ನಾನು ಒಬ್ಬ ಆಕಾಂಕ್ಷಿ ನನಗೆ ಭಾಳ ಆಸೆ ಇದೆ ನಾನೊಬ್ಬ ಶಾಸಕನಾಗಬೇಕು ಒಂದು ಎಮ್ ಎಲ್ ಎ ಆಗಬೇಕು ಅನ್ನೋ ಆಸೆಯಿಂದ ನಿಂತು ನಿಮ್ಮ ಮುಂದೆ ಮಾತಾಡ್ತಿದ್ದೀನಿ ಡಾಕ್ಟರ್ ನೀವು ಭಾಳಷ್ಟು ವೈದ್ಯಕೀಯ ರಂಗದಲ್ಲಿ ನಿಮ್ಮದೇ ಒಂದು ಹಾಸ್ಪಿಟಲ್ ಕೂಡ ಇದೆ ಅದರಲ್ಲೂ ಕೂಡ ಸಾಕಷ್ಟು ಸೇವೆ ಸಲ್ಲಿಸ್ತಾ ಇದ್ದೀರಿ ಯಾಕಂತಂದರೆ ಯಾರಿಗೂ ಹಣ ಕೂಡ ತಗೋ ಹಣ ಮುಖ್ಯ ಅಲ್ಲ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ ಆರೋಗ್ಯ ಮುಖ್ಯ ಅದರಲ್ಲೂ ಕೂಡ ಕೋವಿಡ್ ಟೈಮಲ್ಲಂತೂ ಹಲವಾರು ಜನ ಜೀವ ಉಳಿಸಿದ್ದೆ ನೀವು ಅಂತ ಹೇಳಬೇಕು ಯಾಕಂದರೆ ವ್ಯಾಕ್ಸಿನ್ ಇರಲಿಲ್ಲ ವ್ಯಾಕ್ಸಿನ್ ನಿಲ್ದಿದ್ದ ಟೈಮಲ್ಲಿ ನಮ್ಗೆ ವ್ಯಾಕ್ಸಿನೇ ಧೈರ್ಯ ಆಗಿತ್ತು ಆ ಧೈರ್ಯ ತುಂಬ್ದಂಥವ್ರು ನೀವು ಆ ವ್ಯಾಕ್ಸಿನ್ ಆಗಿ ಧೈರ್ಯದ ವ್ಯಾಕ್ಸಿನ್ ಆಗಿ ಜ ನೀವು ಧೈರ್ಯ ತುಂಬಿದವರು ಜೀವ ಉಳಿಸಿದಂಥವ್ರು ಈಗ ನೀವು ರಾಜಕೀಯಕ್ಕೆ ಬರಬೇಕು ಅಂದ್ಕೊಂಡಿದ್ದೀರಿ ಯಾವ ಕ್ಷೇತ್ರದಿಂದ ನಿಲ್ಬೇಕು ಅಂದ್ಕೊಂಡು ನನಗೆ ಬೆಂಗಳೂರಿನಲ್ಲಿ ಅನಿ ಇಪ್ಪತ್ತೆಂಟು ಕ್ಷೇತ್ರಗಳಿದ್ದಾವೆ ಅದರೊಳಗೆ ರಾಜಾಜಿನಗರ ನನಗೆ ಭಾಳ ಮೊದಲಿನಿಂದಲೂ ಕೂಡ ನನ್ನ ಪಿ ಯು ಸಿ ಡೇಸ್ನಿಂದ ಕೂಡ ನಾನು ಬದುಕಿದಂಥ ಆ ರಾಜಾಜಿನಗರ ನನಗೆ ಇನ್ನೊಂದು ಬಹಳ ಆ ರಾಜಾಜಿನಗರ ಯಾಕೆ ಇಷ್ಟ ಆಗುತ್ತೆ ಅಂದರೆ ನನ್ನ ಥರ ಇರುವಂಥ ಮಿಡ್ಲ್ ಕ್ಲಾಸ್ ಜನ ಇರುವಂಥ ಒಂದು ಕ್ಷೇತ್ರ ಆ ಕ್ಷೇತ್ರಕ್ಕೆ ನನ್ನದೇ ಆದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಆಸೆಯಿಂದ ಆಕಾಂಕ್ಷೆಯಿಂದ ಭಾಳ ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ ಇವತ್ತು ವೈದ್ಯ ಇದ್ದೀನಿ ಬಳ್ಳಾರಿ ಮೆಡಿಕಲ್ ಕಾಲೇಜಿಂದ ಓದಿದ್ದೀನಿ ನಾನು ಪಿ ಯು ಸಿ ಓದೋವಾಗ ನ್ಯಾಷನಲ್ ಕಾಲೇಜ್ ಬಸವನಗುಡಿ ನನಗೆ ಅಲ್ಲಿ ಆರ್ ಕೆ ಎಮ್ ಟಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಟ್ರಸ್ಟ್ ಹಾಸ್ಟೆಲ್ ಅಂತ ಇದೆ ಏಯ್ಟಿ ಫೀಟ್ ರೋಡಲ್ಲಿ ಇವತ್ತು ಅದು ಶಾರದಾ ಕರ್ನಾಟಪ ಆಗಿದೆ ಅಲ್ಲಿ ಒಬ್ಬ ಪುಣ್ಯಾತ್ಮರು ಅವರ ಎನ್ ಟಿ ಎಸ್ ರೆಡ್ಡಿ ಅಂತ ಅಡ್ವೊಕೇಟ್ ನನಗೆ ಒಂದು ಫ್ರೀ ಸೀಟ್ ಕೊಟ್ಟು ಫ್ರೀ ಊಟ ಹಾಕಿದಂಥ ಕ್ಷೇತ್ರ ಆ ಪುಣ್ಯಾತ್ಮ ಕೊಟ್ಟ ಅವಕಾಶವನ್ನು ಉಪಯೋಗಿಸ್ಕೊಂಡು ನಾನು ಹೈಯೆಸ್ಟ್ ಫಸ್ಟ್ ಕ್ಲಾಸ್ ಬಂದು ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ನಲ್ಲಿ ಫ್ರೀ ಸೀಟ್ ತೊಗೊಂಡು ಒಬ್ಬ ವೈದ್ಯನ ಹಾಕ್ತೇನೆ ಆದ್ದರಿಂದ ನನಗೆಲ್ಲೋ ಒಂದು ಕಡೆ ನನಗೆ ಈ ಕ್ಷೇತ್ರದಲ್ಲಿ ಯಾಕಂದರೆ ಭಾಳ ದಿನದ ನಂತರ ನನಗೀಗಾಗಲೇ ಅರವತ್ತೇಳು ವರ್ಷ ವೈದ್ಯಕೀಯ ಸೇವೆಯಲ್ಲಿ ನಲವತ್ತು ವರ್ಷ ಸೇವೆಯಲ್ಲಿದ್ದೇನೆ ಇದೊಂದು ಹೊಸ ರೀತಿಯ ಐಡಿಯಾ ನನಗೆ ಬಂತು ನಾನು ಒಬ್ಬ ಯಾಕೆ ಶಾಸಕನಾಗಬಾರ್ದು ಕರ್ನಾಟಕ ಯಾಕಂದರೆ ತಾವು ತಮಗೆ ಗೊತ್ತಿದೆ ಮಾಧ್ಯಮದವ್ರು ನೀವಿದ್ದೀರಿ ಇವತ್ತು ಎಲೆಕ್ಷನ್ ಅಂದರೆ ಬರೀ ಮಝಲ್ ಪವರ್ ಇರೋರು ಹಣ ಖರ್ಚು ಮಾಡೋರು ಅಂಥವ್ರು ಮಾತ್ರ ಎಂಟ್ರಿ ಆಗಿ ಬಟ್ ಎಲ್ಲೋ ಒಂದು ಕಡೆ ಇದರಲ್ಲಿ ನೀವು ಒಂದು ಬದಲಾವಣೆಯನ್ನು ತರಬಹುದು ಅನ್ನೋ ಒಂದು ಆಕಾಂಕ್ಷೆಯಿಂದ ನಾನು ಇವತ್ತು ಆ ಕ್ಷೇತ್ರಕ್ಕೆ ಇಳಿತಿದ್ದೀನಿ ಪುತ್ರನ್ ಓಕೆ ರಾಜಾಜಿನಗರ ಕ್ಷೇತ್ರದಿಂದ ನೀವು ಅಲ್ಲಿ ಇಳಿಬೇಕು ಅಂತ ಅಂದ್ಕೊಂಡಿದ್ದೀರಿ ಓಕೆ ಈಗ ನೀವು ಎಮ್ ಎಲ್ ಎ ಆದ ನಂತರ ನಿಮಗೆ ಕನ್ಸುಗಳಿರುತ್ತೆ ರಾಜಾಜಿನಗರ ಕ್ಷೇತ್ರ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ರಾಜಾಜಿನಗರ ಕ್ಷೇತ್ರವನ್ನು ನೋಡಿದ್ದೀರಿ ನೀವು ಸಾಕಷ್ಟು ಕನ್ಸುಗಳನ್ನು ಕಟ್ಕೊಂಡಿರ್ತೀನಿ ನಾನು ಎಮ್ ಎಲ್ ಎ ಆದರೆ ಇದು ಮಾಡಬೇಕು ಅಂತ ಅಂಥ ಗುರಿಗಳನ್ನು ಯಾವ್ದಾವುದು ಇಟ್ ಇಟ್ಕೊಂಡಿದ್ದೀರಿ ಅದಕ್ಕಿಂತ ಮುಂಚೆ ಇನ್ನೊಂದು ಮಾತು ನಾನು ಹೇಳಲಿಕ್ಕೆ ಬಹಳ ಇಷ್ಟ ಆಗುತ್ತೆ ನೋಡಿ ಡಾಕ್ಟರ್ ಬಿ ಸಿ ರಾಯ್ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಡಾಕ್ಟರ್ ಬಿ ಸಿ ರಾಯ್ ಅವರು ಹನ್ನೊಂದು ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ವೆಸ್ಟ್ ಬೆಂಗಾಲ್ನಲ್ಲಿ ಇವತ್ತಿನ ಎಫ್ ಆರ್ ಸಿ ಎಸ್ ಅಂಡ್ ಎಮ್ ಆರ್ ಸಿ ಪಿ ಮ್ಯಾನ್ ಹೈಲಿ ರೆಸ್ಪೆಕ್ಟೆಡ್ ಮ್ಯಾನ್ ಇವತ್ತು ನಾವು ಡಾಕ್ಟರ್ಸ್ ಡೇ ಜುಲೈ ಫಸ್ಟ್ನ ಸೆಲೆಬ್ರೇ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಅವ್ರ ಹೆಸರಿನಲ್ಲಿ ಅವರ ಹೆಸರಿನಲ್ಲಿ ಇರತಕ್ಕಂಥ ಅವಾರ್ಡನ್ನು ಹೈಯೆಸ್ಟ್ ಅವಾರ್ಡನ್ ಮಾಡಿ ತಗೊಂಡಿರು ನಾನು ಡಾಕ್ಟರ್ ಬಿ ಸಿ ರಾಯ್ ಅವಾರ್ಡ್ ರಿಸೀವರ್ ನಾನು ಅವರು ಕಂಡ್ರೆ ಯಾಕೆ ನನಗಿಷ್ಟ ಅಂದರೆ ಹನ್ನೊಂದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗೂ ಕೂಡ ಪ್ರತಿದಿನ ಸಂಜೆ ಎರಡವರು ಜನಸಾಮಾನ್ಯರನ್ನು ಕ್ಲಿನಿಕ್ನಲ್ಲಿ ಕೂತು ಪರೀಕ್ಷೆ ಮಾಡೋರು ನಾನು ಅವ್ರನ್ನ ಕಂಡಾಗೆಲ್ಲ ಅನ್ಸೋದು ನಾವೆಲ್ಲ ಸಣ್ಣ ರೈತ ಕುಟುಂಬದಿಂದ ಬಂದವರು ನಾನು ಇದನ್ನು ಭಾಳ ಅಂಬಲಾಗಿ ಹೇಳ್ಕೊಳ್ತೀನಿ ನಾನು ನಾನು ನೋಡಲಿಕ್ಕೆ ಸೂಟ್ ಹಾಕ್ಕೊಂಡು ಬೆಳ್ಳಿಗೆ ಫಾರಿನ್ ಡಾಕ್ಟರ್ ಥರ ಕಂಡ್ರು ಕೂಡ ನಾನು ಫಾರಿನ್ ಅಲ್ಲ ನಾನು ಕರೆಕಲ್ ತುಮಕೂರು ಹನುಮಂತರಾಯಪ್ಪ ನಮ್ಮ ಹಗ್ಗ ಒಬ್ಬ ರೈತನ ಮಗ ನನಗೆ ಮನಸ್ಸಿನಲ್ಲಿ ಯಾವತ್ತೂ ಆ ಬೆಳೆದು ಬಂದ ಇದನ್ನು ನಾನು ಮರೆಯೋದಿಲ್ಲ ಸಾ ಜನಸಾಮಾನ್ಯರಿಗೆ ಬಡಬಗ್ಗರಿಗೆ ದುಡ್ಡು ವೈದ್ಯಕೀಯ ಸೇವೆ ಕೊಡಬೇಕು ಅನ್ನೋ ಆಸೆ ಯಾಕಂದರೆ ದೇವರು ನನಗೆ ಆ ವಿದ್ಯೆ ಕೊಟ್ಟಿದ್ದಾನೆ ಆದ್ದರಿಂದ ಇವತ್ತಿನ ಆ ಕ್ಷೇತ್ರಕ್ಕೆ ಬಂದಿನಿ ನೀವು ಕೇಳಿದ ಐದು ಸಮಂಜಸ ಪ್ರಶ್ನೆ ನೀವೇನು ಮಾಡ್ತೀರಿ ಡಾಕ್ಟ್ರೆ ಎಲ್ಲರೂ ಮಾತಾಡ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡಿ ನಾನು ಏನಿಲ್ಲಪ್ಪ ಭಾಳ ಸರಳ ಭಾಳ ಸಿಂಪಲಾಗಿ ಹೇಳ್ತೀನಿ ಆರೋಗ್ಯ ಮನುಷ್ಯನಿಗೆ ಭಾಳ ಮುಖ್ಯ ಎಲ್ಲಿ ಸಮಾಜದಲ್ಲಿ ಆರೋಗ್ಯ ಚೆನ್ನಾಗಿರುತ್ತಲ್ಲ ಅವ್ರು ಭಾಳ ಸಂತೋಷ ಆಗಿರ್ತಾರೆ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಭೂತಾನ್ ನಾನು ಭೂತಾನ್ಗೆ ಹೋಗಿದ್ದೆ ಅಲ್ಲಪ್ಪ ಟ್ಯಾಕ್ಸಿ ಡ್ರೈವರ್ನ ಕೇಳ್ತೀನಿ ಹ್ಯಾಪಿ ಯು ಆರ್ ಅಂತ ಅವನು ಎಷ್ಟು ಸಂತೋಷವಾಗಿದ್ದಾನೆ ಅಂದರೆ ಅದಕ್ಕೆ ಕಾರಣ ಹೇಳ್ತಾನೆ ಅವನು ಡಾಕ್ಟ್ರೇ ಅಮರ ದೇಶ್ಮೇ एजुकेशन फ्री है हेल्थ hmm. फ्री है hmm. ಕಲ್ಕಟ್ಟಿಕ್ಕೆ ನಮ್ಮ ಪೇಷೆಂಟ್ ಏನಾದರೂ ಸ್ಟ್ರೋಕ್ ಆದರೆ ಎಲಿಕಾಪ್ಟರ್ನ ಲಿಫ್ಟ್ ಮಾಡಿ ಹೋಗ್ತಾರೆ ಒಂದು ಪೇಷೆಂಟು ಒಂದು ಅಟೆಂಡರ್ನ ಅವನು ಚೆನ್ನಾಗಾಗೋರು ಫ್ರೀ ನೋಡ್ಕೋತಾರೆ ಅಂದ ನನಗೆ ಅವತ್ತು ಮನಸ್ಸಿಗೆ ಬಂತು ನಾನೊಬ್ಬ ವೈದ್ಯನಾಗಿ ನನ್ನ ಒಂದು ಕ್ಷೇತ್ರಕ್ಕೆ ರಾಜಾಜಿನಗರ ಕ್ಷೇತ್ರದ ಒಂದು ವಿಶೇಷತೆ ಏನಂದರೆ ವೆರಿ ಕಾಂಪ್ಯಾಕ್ಟ್ ಏರಿಯಾ ಏಳು ವಾರ್ಡ್ಗಳಿದ್ದಾವೆ ಭಾಳ ಜನ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಇದ್ದಾರೆ ಅಂಥವ್ರಿಗೆ ನಾನು ಒಂದು ಆರೋಗ್ಯ ನಾನು ನೋಡಿದ್ದೀನಿ ಜನ ಹೆಂಗೆ ಕಷ್ಟಪಡ್ತಾರೆ ಒಂದು ಎದೇನೋ ಬಂದರೆ ಜೈದೇವಗೆ ಇರೋ ಒಂದು ಜೈನೇ ದೇವ ಇಡೀ ಕರ್ನಾಟಕ ನಾನು ಭಾಳ ಸಾರಿ ವೈದ್ಯರು ಇದೊಂದು ಮಾತು ಹೇಳ್ತಾನೆ ಯಾವುದೇ ಒಂದು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇರ್ತೀನಿ ನಮ್ಮ ರಾಜ್ಯದಲ್ಲಿ ಒಂದು ಜಯದೇವ ಒಂದು ನಿಮ್ಮೆನ್ಸು ಒಂದು ಕಿದ್ವಾ ಇದೆ ನನ್ನ ಆಸೆ ಕೆಂಪೇಗೌಡರು ನಾಲ್ಕು ಗೋಪುರ ಕಟ್ಟಿಸಿದಂಗೆ ದಯವಿಟ್ಟು ಯಾವುದೇ ಸರ್ಕಾರ ಬನ್ನಿ ನಾಲ್ಕು ಕಡೆ ನಾಲ್ಕಿಂತ ಆಸ್ಪತ್ರೆಗಳನ್ನ ಮಾಡಿ ಅಂತ ಇದುವರೆಗೂ ಆಗಿಲ್ಲ ಅಟ್ಲೀಸ್ಟ್ ನಾನೊಬ್ಬ ಕ್ಷೇತ್ರದ ಎಮ್ ಎಲ್ ಎ ಆದರೆ ನಾನು ಅದನ್ನು ಮಾಡಿ ತೋರಿಸ್ತೀನಿ ನನ್ನ ಕ್ಷೇತ್ರದಲ್ಲಿ ಆರೋಗ್ಯ ಫಸ್ಟ್ ಎರಡನೇದು ಶಿಕ್ಷಣ ನೀವು ಬನ್ನಿ ರಾಜಾಜಿನಗರದಲ್ಲಿ ಎಂತೆಂಥ ಹೈಟೆಕ್ ಶಾಲೆಗಳಿದ್ದಾವೆ ಅಂದರೆ ಮಿಡ್ಲ್ ಕ್ಲಾಸ್ ಪೀಪಲ್ ಕೆನಾಟ್ ಎಂಟರ್ ಅದರೊಳಗೆ ಆಗಲಿಕ್ಕೆ ಯಾಕಂದ್ರೆ ಅವರ ಫೀಸು ಅವರ ಇದು ಆಗೋಲ್ಲ ಸೊ ಅಂಥ ಜನಕ್ಕೆ ಇವತ್ತು ನೋಡಿ ನಾವು ಎಲ್ಲೆಲ್ಲೋ ನೋಡ್ತಾ ಇದ್ದೀವಿ ಗೌರ್ಮೆಂಟ್ ಶಾಲೆಗಳನ್ನೂ ಕೂಡ ಬೇರೆ ಬೇರೆ ಎಕ್ಸಾಂಪಲ್ ನಾವು ನೋಡ್ತೀವಿ ಯಾವ ಪಾ ಪಾರ್ಟಿ ಹೆಸರು ನಾನು ತೊಗೊಳ್ಳೋದಿಲ್ಲ ಬಟ್ ಬಡ ಮಕ್ಕಳಿಗೂ ಕೂಡ ವ್ಯವಸ್ಥೆಯುತವಾದ ಹೈ ಲೆವೆಲ್ ಶಾಲೆಗಳನ್ನ ಅಂಥ ಶಾಲೆಗಳನ್ನ ಮಾಡ್ಬೋದಾ ಅನ್ನೋ ಒಂದು ಆಸೆ ಇಡೀ ನನ್ನ ಕ್ಷೇತ್ರಕ್ಕೆ ನಾನೇ ವೈದ್ಯನಾಗಿ ಜನಗಳಿಗೆ ಎಲ್ಲೂ ಒದ್ದಾಡಬಾರ್ದು ಒಂದು ಹೆಡ್ ಇಂಜುರಿ ಆದರೆ ಅವ್ರಿಗೆ ಅಲ್ಲೇ ಟ್ರೀಟ್ಮೆಂಟ್ ಇಂಥ ಒಂದು ಅವೆರಡು ಮೂರನೇ ಸರ್ ನಾನು ನೋಡ್ತೀನಿ ರಸ್ತೆಯಲ್ಲಿ ಓಡಾಡಿ ನಾನು ಸ್ಕೂಟ್ರಾಗೆ ಓಡಾಡಿದ್ದೀನಿ ನಡ್ಕೊಂಡು ಓಡಾಡಿದ್ದೀನಿ ಸರ್ ಬೀದಿ ಬದಿ ವ್ಯಾಪಾರಿಗಳ ಕಷ್ಟ ನನಗೆ ಗೊತ್ತಿದೆ ಅಲ್ಲೊಂದು ಚಪ್ಪಲಿ ಅಂಗಡಿ ಇಟ್ಕೊಂಡು ಆ ಚಪ್ಪಲಿ ಉಳಿಯೋನು ಕಷ್ಟ ನನಗೆ ಗೊತ್ತಿದೆ ನಾನು ನಾನೇ ನಾಲ್ಕು ಅಣ್ಣ ಮಾಡಿಕೊಂಡು ಬಂಡಿಶೇಷಮ್ಮ ಹಾಟ್ಲಲ್ಲಿ ನಾಲ್ಕು ಕಾಣಿಗೆ ಸರಸ್ವತಿ ಲಾಡ್ಜ್ಗೆ ಹೋಗಿ ಸಾಂಬಾರು ತಂದು ಅದನ್ನೇ ಕಟ್ಕೊಂಡು ನ್ಯಾಷನಲ್ ಕಾಲೇಜ್ ನಡ್ಕೊಂಡು ಹೋಗಿರೋ ಮನುಷ್ಯ ನಾನು ಇವತ್ತು ಕೂಡ ಬಡಬಗ್ಗರನ್ನ ಕಷ್ಟ ನನಗೆ ಅರ್ಥ ಆಗುತ್ತೆ ಅವರ ಕಷ್ಟಗಳನ್ನ ಅಡ್ರೆಸ್ ಮಾಡೋದು ಒಬ್ಬ ನಾಯಕನ ಗುಣ ಇದೊಂದು ಭಾಳ ಇಂಪಾರ್ಟೆಂಟು ಸೊ ಈ ಒಟ್ಟು ಸರ್ವಾಂಗೀಣ ವೃದ್ಧಿ ಸುಮ್ಮನೆ ಭಾಷಣ ಹೊಡೆಯೋದಲ್ಲ ರೀ ಮಾಡಬೇಕು ಆ ರೀತಿ ಒಂದು ಆಟೋ ಉಡ್ಸೋರ್ದು ಆಟೋ ಅವ್ರ ಕಷ್ಟ ಏನು ಆಟೋ ಸ್ಟಾ ಈ ಅವ್ರನ್ನ ಯಾರೂ ಅಡ್ರೆಸ್ ಮಾಡೋಕ್ಕೋಗಲ್ಲ ಅನ್ಫಾರ್ಚುನೇಟ್ಲಿ ಇಂಥವ್ರು ಎಲ್ಲರ ಪ್ರತಿಯೊಬ್ಬರು ಆ ಕಷ್ಟ ನೋಡಬೇಕು ಅನ್ನೋದು ಅವ್ರ ಕಷ್ಟಕ್ಕೆ ಸಹಾಯವಾಗಿ ನಿಂತ್ಕೋಬೇಕು ನಾನು ಮ ಪದೇ ಪದೇ ಮಾತು ಹೇಳ್ತೀನಿ ಭಾಳ ಸರಳ ವ್ಯಕ್ತಿ ಇದ್ದೀನಿ ಸರ್ ನನ್ನ ಚಿಕ್ಕ ಹುಡುಗನ ಆಸೆ ಹಳ್ಳಿ ಒಳ್ಳೆ ಚಡ್ಡಿ ಇದ್ದರೆ ಬನೀನಿರ್ತಿಲ್ಲ ಇದ್ರೆ ಚಡ್ಡಿ ಇರ್ತಿರ್ಲಿಲ್ಲ ಅವತ್ತು ಕಂಡಕ್ಕ ಆಸೆ ನಾನು ಮುಂದೆ ಒಳ್ಳೆ ಆಫೀಸರ್ ಆದರೆ ದಿನ ಸೂಟ್ನಾಗಿರ್ಬೇಕು ಅಂತ ಸೂಟ್ ಹಾಕ್ಕೊಂಡಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ಅಪ್ರೋಚಬಲ್ ಸರ್ ಒಂದು ಮಗು ಬಂದು ನಾನು ಮಾತಾಡಿಸಿದ್ರು ನಾನು ಅವ್ರಿಗೆ ಆನ್ಸರ್ ಮಾಡೋದು ಯಾರು ಫೋನ್ ಮಾಡಿದ್ರು ಆರೋಗ್ಯದ ಬಗ್ಗೆ ಅರ್ಧ ರಾತ್ರಿಯಲ್ಲಿ ಫೋನ್ ಎತ್ಕೊಳ್ಳೋಂಥ ಡಾಕ್ಟ್ರ್ ನಾನು ಆ ದೃಷ್ಟಿಯಲ್ಲಿ ಐ ಆಮ್ ಅಪ್ರೋಚಬಲ್ ನಾನು ಭಾಳ ಜನ ನೋಡಿದ್ದೀನಿ ನಾವು ಹಳ್ಳಿ ಹುಡುಗರಿಗೆ ಒಂದು ಆಫೀಸರ್ನ ಮಾತಾಡ್ಸೋಕ್ಕೆ ಭಯ ಯಾರೋ ಮಿನಿಸ್ಟ್ರ್ ಬರ್ತಾನೆ ಅಂದ್ರೆ ಅವ್ನು ಮಾತಾಡ್ಸೋಕ್ಕೆ ಭಯ ಅದನ್ನೆಲ್ಲ ಬ್ಯಾಕ್ಗ್ರೌಂಡ್ ನಾನು ನೋಡಿರೋವಾಗೆ ನಾನು ಐ ಶುಡ್ ಬಿ ರೋಲ್ ಮಾಡಲ್ ನಾನು ಯಾರು ಬೇಕಾದ್ರು ಬಂದು ನನ್ನ ಶರ್ಟ್ ಹಿಡಿದು ಅಂಕಲ್ ನಮ್ಮ ಮನೆ ಹತ್ರ ಮೋರಿ ಕಟ್ಕೊಂಡು ನೋಡಿ ಅಂಕಲ್ ಅಂದರೆ ಮಾತಾಡೋ ಪೊಸಿಷನ್ ನನಗೆ ಇರಬೇಕು ಅನ್ನೋ ಆಸೆ ಕಟ್ಕೊಂಡು ಹೊಲ್ಟಿದ್ದೀನಿ ನಾನು ಇದು ಬದಲಾವಣೆ ಅನ್ನಿಸ್ತದೆ ನನಗೆ ಸೊ ನೀವು ಭಾಳ ಚೆನ್ನಾಗಿ ಅವರಿಗೆ ಕೇಳಿದ್ರಿ ನೋಡಿ ಎಲೆಕ್ಷನ್ ಅಂದರೆ ಅವೆಲ್ಲ ಬಿಟ್ಟು ಈ ರೀತಿಯ ನನ್ನೊಂಥವ್ರು ಹತ್ತು ಜನ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನೊಂಥವ್ರು ಒಂದು ಹದಿನೈದು ಜನ ವಿದ್ಯಾವಂತರು ಬಂದು ನಿಂತರೆ ಬೇರೆಯವ್ರ ಧೈರ್ಯ ಬರುತ್ತೆ ಒಂದು ಆಪಾದನೆ ರಾಜಕಾರಣಿಗಳು ಅಂದ ತಕ್ಷಣ ನಾವೆಲ್ಲ ಹೇಳ್ತೀವಿ ಎಲ್ಲ ಕರೆಕ್ಟ್ ನೀವು ಹೇಳಿದ್ರಿ ಆಗಲೇ ನಾನು ಎಲ್ಲರೂ ಲೀಚ್ ಆಗಬೇಕು ಅಂತ ಹೇಳಿ ಒಬ್ಬ ಬಂದು ಸಾಮಾನ್ಯ ವ್ಯಕ್ತಿ ಬಂದು ಕೇಳಿದ್ರು ಕೂಡ ನಾನು ಒಂದು ರೆಸ್ಪಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಜನರ ಆರೋಪ ಏನಂದರೆ ಆರಿಸಿ ಕಳಿಸಿದ ನಂತರ ಕೈಗೆ ಸಿಗಲ್ಲ ಅಂತ ಹೇಳಿ ಅದಕ್ಕೆ ಜನರ ಹತ್ತಿರ ಇರೋದಕ್ಕೆ ಅವ್ರ ಸಂಪರ್ಕದಲ್ಲಿರೋದಕ್ಕೆ ನೀವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಸರ್ ಅದಕ್ಕೆ ಸರ್ ಒಂದು ಕ್ಷೇತ್ರದ ಎಮ್ ಎಲ್ ಎ ಅಂದರೆ ಆ ಕ್ಷೇತ್ರದಲ್ಲೇ ಇರಬೇಕು ಇದು ಮೊದಲನೇ ಪ್ರಿನ್ಸಿಪಲ್ ನಾನು ನೋಡಿದ್ದೀನಿ ದೊಡ್ಡಬಳ್ಳಾಪುರದ ಗೆದ್ದು ಬಂದು ಬೆಂಗಳೂರಿನಲ್ಲಿ ಇರ್ತಾನೆ ದೊಡ್ಡಬಳ್ಳಾಪುರದ ಒಬ್ಬ ರೈತನಿಗೆ ಏನಾದರೂ ಅವ್ನು ಬಂದು ಆನೆದು ಇದ್ರ ತುಳಿತು ಅಂದರೆ ಅವನು ಅವನ ಮನೆ ಹತ್ರ ಎಂಟ್ರಿ ಆಗಲ್ಲ ನಾನು ಆಲ್ರೆಡಿ ಇಪ್ಪತ್ತು ದಿನದಿಂದ ನನ್ನದೇ ಆದ ಸ್ವಂತ ಕಟ್ಟಡ ಅದು ಬರಿ ಕಟ್ಟಡ ಅಲ್ಲ ಆಸ್ಪತ್ರೆ ಡಾಕ್ಟರ್ ಆಂಜನಪ್ಪ ಡೇ ಕೇರ್ ಆ್ಯಂಡ್ ಪಾಲಿಕ್ಲಿನಿಕ್ ಅಂತ ಆಸ್ಪತ್ರೆ ಮಾಡಿ ನಾನು ಅಲ್ಲೇ ಆಫೀಸ್ ಮಾಡಿಕೊಂಡು ನನ್ನ ಕ್ಷೇತ್ರಗಳ ಜನಗೆ ಗಿಮ್ಮಿಕ್ಕಲ್ಲ ಫ್ರೀ ನೋಡ್ತಾ ಇದ್ದೀನಿ ನಾನು ಇವತ್ತಿನ ಗಿಮ್ಮಿಕ್ಕಲ್ಲ ಸರ್ ಕಳೆದ ನಲವತ್ತು ವರ್ಷದಿಂದ ನಾನು ಜೀವನದಲ್ಲಿ ಪಾಲಿಸಿರೋದು ಪೊಲೀಸ್ನವರಿಗೆ ಕಾನ್ಸ್ಟೇಬಲ್ಸ್ಗೆ ನಾನು ಚಾರ್ಜ್ ಮಾಡಲ್ಲ ಅರ್ಚಕರಿಗೆ ನಾನು ಚಾರ್ಜ್ ಮಾಡಲ್ಲ ಹ್ಯಾಂಡಿಕ್ಯಾಪ್ ಪೀಪಲ್ಸ್ ನಾನು ಚಾರ್ಜ್ ಮಾಡಲ್ಲ ಟೀಚರ್ಸ್ಗೆ ನಾನು ಚಾರ್ಜ್ ಮಾಡೋದಿಲ್ಲ ಡಾಕ್ಟರ್ ಫ್ಯಾಮಿಲಿಗಳಿಗೆ ನಾನು ಚಾರ್ಜ್ ಮಾಡಲ್ಲ ಇದನ್ನು ನಲವತ್ತು ವರ್ಷದಿಂದ ಪಾಲಿಸ್ಕೊಂಡು ಬಂದಿನಿ ಅದನ್ನು ಹಂಗೆ ಕಂಟಿನ್ಯೂ ಇವತ್ತು ನನ್ನ ಕ್ಷೇತ್ರದ ಜನಗೆ ಫ್ರೀ ಕನ್ಸಲ್ಟ್ ಸರ್ ನನ್ನನ್ನು ಒಬ್ಬ ಸರ್ಜನ್ ಸೀನಿಯರ್ ಸರ್ಜನ್ನ ಬೆಂಗಳೂರಿನ ಕನ್ಸಲ್ಟ್ ಮಾಡಬೇಕಾದ್ರೆ ಮೂರು ದಿನ ಮೊದಲು ಅಪಾಯಿಂಟ್ಮೆಂಟ್ ತೊಗೋಬೇಕು ಒಂದು ಸಾವಿರ ರೂಪಾಯಿ ಕೊಂತಾರೆ ಕೊಲಂಬಿ ಹೆಚ್ ಒಳಗೆ ನನ್ನ ಆಸ್ಪತ್ರೆಯಲ್ಲಿ ಸರ್ ನಾನು ಕನ್ಸಲ್ಟೇಷನ್ನಿಂದ ನನ್ನ ಕ್ಷೇತ್ರದ ಜನಗೆ ಫ್ರೀ ಸೇವೆ ಕೊಡ್ತೀನಿ ಅದರಿಂದ ನನಗೆ ಸಂತೋಷ ಆಗುತ್ತೆ ನನಗೆ ಅದೇ ಭಾಳ ಇಂಪಾರ್ಟೆಂಟ್ ಅದು ನನ್ನ ನನ್ನ ಕ್ಷೇತ್ರ ಇದೆ ನಾನು ಅಲ್ಲೇ ಇರ್ತೀನಿ ಗೆದ್ದ ಮೇಲೂ ಅಲ್ಲೇ ಇರ್ತೀನಿ ಈಗಲೂ ಅಲ್ಲೇ ಇದ್ದೀನಿ ಅದು ನನ್ನ ಆಗುತ್ತಾರೆ ಖಂಡಿತ ಖಂಡಿತ ನಿಮ್ಮ ಆಶಯಗಳೆಲ್ಲವೂ ಕೂಡ ಇರಲಿ ಸರ್ ಎಸ್ ಸರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಥ್ಯಾಂಕ್ ಯು ಎಸ್ ಸರ್ ನಿಜವಾಗ್ಲೂ ಕೂಡ ಯಾಕಂದರೆ ಯಾರು ನಿಜವಾಗ್ಲೂ ನಾವು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಮನಸ್ಸಲ್ಲಿ ಅಂಥವರಿಗೆ ರಾಜಕೀಯಕ್ಕೆ ಬರೋದಕ್ಕೆ ಅಥವಾ ಅಧಿಕಾರ ಸಿಗೋದಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವೆಲ್ಲರೂ ಕೂಡ ನೋಡಿದ್ದೀರಿ ಕೋವಿಡ್ ಸಂದರ್ಭದಲ್ಲಿ ಡಾಕ್ಟರ್ ಆಂಜನೇಯಪ್ಪ ಅವರು ಯಾವ ರೀತಿಯಾಗಿ ಸೇವೆ ಮಾಡಿದ್ರು ಮತ್ತು ಯಾವ ರೀತಿಯಾಗಿ ಧೈರ್ಯ ತುಂಬಿದ್ರು ಎಷ್ಟು ಸರಳವಾಗಿ ಪ್ರತಿಯೊಬ್ಬರಿಗೂ ಸಿಗುವ ಹಾಗೆ ಇವತ್ತು ಕೂಡ ಯಾರೇ ಕಾಲ್ ಮಾಡಿ ನೀವು ಅವ್ರು ಫೋನ್ ರಿಸೀವ್ ಮಾಡ್ತಾರೆ ಅಂತಹ ವ್ಯಕ್ತಿತ್ವ ಉಳ್ಳಂತಹ ಜನ ಅಷ್ಟು ಸೇವೆಯನ್ನು ಕೊಡುವಂತಹ ಜನ ಬಹಳಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಂಥವರು ಸಾಮಾನ್ಯ ವರ್ಗದಿಂದ ಬಂದಂತಹ ವ್ಯಕ್ತಿಯನ್ನು ಇವತ್ತು ನಾವು ಆರಿಸಬೇಕಾಗಿದೆ ಅಂತಹ ಒಬ್ಬ ಜನನಾಯಕ ನಮ್ಮೆಲ್ಲರೂ ಮಧ್ಯೆ ಬೇಕಾಗಿದೆ ಅಂಥವರನ್ನು ನಾವು ಆರಿಸ್ಬೇಕಾಗಿದೆ ಎಸ್ ಆ ಒಂದು ಆಯ್ಕೆ ಬಿಟ್ಟಿರೋದು ನಿಮಗೆ ಎಸ್ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು